ನಿಮಗೆ ಈ ತಾಳ್ಮೆ ಅನ್ನೋದು ಎಲ್ಲಿಂದ ಬಂದಿದೆ ಅಂತ ವೈಶಾಖವನ್ನು ಅಷ್ಟು ಸಹಿಸ್ಕೊತಾ ಇದ್ರಲ್ಲ ರಾಮಾಚಾರ್ಯ ಅವರೇ. ರಾಮಾಚಾರ್ಯ ಕ್ಯಾರೆಕ್ಟರಿನ ಗುಣನೇ ತಾಳ್ಮೆ. ಅದು ತಾಳ್ಮೆ ಅನ್ನೋ ಒಂದು ಪದದಿಂದನೇ ಕಟ್ಟಿರೋ ಕ್ಯಾರೆಕ್ಟರ್ ಅದು. ಫಸ್ಟ್ ಇಂದ ಅವನು ತಾಳ್ಮೆ ಕಳ್ಕೊಳ್ಳೋದು ಬರೀ ಚಾರು ಹತ್ರ ತುಂಬಾ ರೇರ್, ತುಂಬಾ ತುಂಬಾ ರೇರ್ ಅದು ಚಾರು ಹತ್ರ ಮಾತ್ರ. ಅಂದ್ರೆ ಆತರ ಸಿಚುವೇಶನ್ ಕ್ರಿಯೇಟ್ ಮಾಡ್ತೀನಿ ತಾಳ್ಮೆ ಕಳ್ಕೊಳ್ಳೋಷ್ಟು. ಅದನ್ ಬಿಟ್ರೆ ಅವನು ಮನೆಯವ್ರಂದ್ರೆ ಅವ್ನು ಏನ್ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತಾನೆ. ಅಂದ್ರೆ ಎಷ್ಟು ಬೇಕಾದ್ರೂ ನೋವನ್ನ ತಡ್ಕೊಳ್ತಾನೆ, ಎಷ್ಟು ಬೇಕಾದ್ರೂ ಕೋಪನ ತಡ್ಕೊಳ್ತಾನೆ. ಹೌದು, ಆ ಥಾಟ್ ಬಂದಿರ್ಲಿಲ್ಲ ನನಗೆ. ನೆಕ್ಸ್ಟ್ ನೆಕ್ಸ್ಟ್ ಮಾಡೋ ಎಪಿಸೋಡ್ಸ್ ಅಲ್ಲಿ ಅದನ್ನ ವರ್ಕ್ ಮಾಡ್ತೀನಿ ನಾನು. ಅಪ್ಪ ಸದ್ಯ ಇವಳಾರು ಹ್ಯಾಂಡಲ್ ಮಾಡ್ತಿದ್ದಾಳೆ ಅಂತ. ಕರೆಕ್ಟ್, ಹೌದು. ಕಮ ಕಮನ್ ಸರ್, ಕಮ. ಕೊಡ್ತಾನೆ ಕೊಡ್ತಾನಪ್ಪ. ಅಂದ್ರೆ ನಾನ್ ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಿ ಬಂದಾಗ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ತಾನೆ. ಜಾಸ್ತಿ ಏನ್ ಹೇಳಲ್ಲ ಅಷ್ಟೇ. ಬಿಟ್ರೆ ನಮ್ಮ ಅಂಜಲಿ ಅಮ್ಮ ಎಲ್ಲ ಬಂದು ಅಯ್ಯೋ ಬಂಗಾರಿ ಮುದ್ದು ಕಾಣ್ತಿದ್ಯಾ ದೃಷ್ಟಿ ತೆಗೆದು. ನಮ್ಮ ಅಜ್ಜಿನೂ ಅಷ್ಟೇ. ಸೊ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡ್ತಾರೆ ಕಾಸ್ಟ್ಯೂಮ್ ವೈಸ್. ನೋಡಿ, ಇಂಟರ್ವ್ಯೂ ಮಾಡ್ತಿರೋರು, ಇಂಟರ್ವ್ಯೂ ಕ್ವಶನ್ಸ್ ಕೇಳ್ತಿರೋರು ಹೆಣ್ಣು, ಇಲ್ಲಿ ಬಟ್ಟೆ ಬಗ್ಗೆ ಮಾತಾಡ್ತಿರೋರು ಹೆಣ್ಣು, ನಾನು ಕಾಂಪ್ಲಿಮೆಂಟ್ ಕೊಟ್ಟೆ ಅಂತ ಹೇಳ್ತಾರ, ಯಾವ ಥರ ಒಂದ್ ದಿವಸ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರ, ಚೆನ್ನಾಗಿ ಕಾಣ್ತಿದ್ಯಾ ಕಣ ಅಂತ ಯಾವ ಥರ ಹೇಳಿದಿರ ಕೇಳಿ. ನೀನ್ ಸುಂದರಬೇಕಾದನ ಇಡೀ ಕರ್ನಾಟಕನೇ ಹೇಳೋಕೆ ನಾನ್ ಯಾಕೋ ಹೇಳ್ಬೇಕು. ಥ್ಯಾಂಕ್ ಯು. ಇಷ್ಟ ಹೇಳದಲ್ಲ ಪಬ್ಲಿಕ್ ಮುಂದೆ, ಸಾಕು ಇಲ್ಲಿ ಇಲ್ಲಿ ಕೂತ್ಕೋಬಿಟ್ಟು. ಒಪ್ಕೊಳ್ಬಹುದು ಮುಂದೆ, ಒಪ್ಕೊಳ್ಬಹುದು. ಅವ್ರು ಗೊತ್ತಿತ್ತು. ಆಗ್ತಾ ಇದಾರೆ, ಆಗ್ತಾ ಇದಾರೆ. ಯಾಕಂದ್ರೆ ವೈಶಾಖ ಮೇಡಮ್ ಅವ್ರು ಗೊತ್ತಲ್ಲ, ಸ್ವಲ್ಪ ಹಾಕೊಳ್ಳೋದ್ರಲ್ಲಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಹಿಂಗಿರೋದನ್ನ ಹಿಂಗ್ ಬೇಗ ತಿರ್ಗಿಸ್ಬಿಡ್ತಾರೆ. ನಮಗೆ ಆ ಥರ ಗೊತ್ತಿಲ್ಲ, ನಾವೇನಿದ್ರು ಡೈರೆಕ್ಟ್ ನಾವು ಮಾಡೋದೆಲ್ಲ ಸ್ವಲ್ಪ ಇರಿಟೇಟ್ ಆಗ್ಬೋದು. ನಮ್ಮ ಮಾವನವ್ರಿಗಂತೂ ಸಿಟ್ಟು ಬರುತ್ತೆ, ಆದ್ರೂ ಏನ್ ಮಾಡೋಕ್ಕಾಗಲ್ಲ, ನಮ್ಮ ಹುಟ್ಟುಗುಣ ಅದು. ಅದನ್ನ ಯಾವಾಗ ನಮ್ಮ ಡೈರೆಕ್ಟರ್ ಸ್ವಲ್ಪ ಅಳಿಸ್ತಾರೆ ಗೊತ್ತಿಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ರಾಮಾಚಾರಿ ಕ್ಯಾರೆಕ್ಟರ್ ಹೇಳ್ತಾ ಇರುತ್ತೆ ಸ್ವಲ್ಪ ಸುಮ್ಮನಿರಿ, ತರಲೆ ಮಾಡಬೇಡಿ ಅಂತ ಕೇಳಲ್ಲ. ಆಯ್ತಾ? ಸೊ ಅದೆಲ್ಲ ಆಗಿ ಮುಂದಕ್ಕೆ ನಿಧಾನಕ್ಕೆ ನಾನು ಈ ಮನೆ ಸಂಸ್ಕಾರ ಸಂಪ್ರದಾಯ ಏನಿದೆ ಅದನ್ನು ಕಲಿತಾ ಹೋಗ್ತೀನಿ ಅನಿಸುತ್ತೆ. ಆವಾಗ ಅನಿಸುತ್ತೆ, ಆವಾಗ ಇವಾಗ ಎಷ್ಟೊಂದು ಕಲ್ತಿದ್ದೀನಿ ಅಂದರೆ ಪೂರ ಕಲಿತು ಅವ್ರ ಮನಸ್ಸನ್ನ ಗೆಲ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಕಾರಣ 9 ಗಂಟೆಗೆ ರಾಮಾಚಾರ್ಯನ ನೋಡಿ ದಯವಿಟ್ಟು ದಿನ. ಮೋಹನ್ ಮಾಸ್ಟರ್, ಮೋಹನ್ ಮಾಸ್ಟರ್. ಸೊ ಅದು ನಮಗೊಂದು ಹೊಸ ಎಕ್ಸ್ಪೀರಿಯನ್ಸು ಹಾಡ್ ಶೂಟ್ ಮಾಡಿದ್ದು. ಅಂದರೆ ಸಿನಿಮಾ ಹೇಗೆ, ಸಿನಿಮಾಲ್ ಸಾಂಗ್ ಹೇಗಿತ್ತು ಅದನ್ನೇ ರಿಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಸೊ ಫಸ್ಟ್ ಆಫ್ ಆಲ್ ರವಿಚಂದ್ರನ್ ಸರ್, ಆಮೇಲೆ ಅದನ್ನು ರೀಕ್ರಿಯೇಟ್ ಮಾಡುವಾಗ ನಾವು ಎಲ್ಲಿ ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಔಟ್ಡೋರ್ ಹೋಗಿದ್ವಿ, ಬಿಡದಿಗೆ ಹೋಗಿದ್ವಿ, ಬಿಡದಿಲೆಲ್ಲ ಅದೆಲ್ಲ ಶೂಟ್ ಮಾಡಿ ಒಂದು ದಿವ್ಸದಲ್ಲಿ ಮಾಡಿರೋದು ಆ ಸಾಂಗ್ನ. ಹೌದು,
ಬಟ್ ಓವರಾಲ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂದರೆ ಫಸ್ಟ್ ಟೈಮ್ ನಾನೊಂದು ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ದು, ಐ ಥಿಂಕ್ ನೀನು, ನಂಗೆ ಗೊತ್ತಿಲ್ಲ ಅವಳದು, ಬಟ್ ಅಲ್ಲ ನಿಮ್ಮ ಆಲ್ಬಮ್ ಸಾಂಗ್ ಏನೋ ಮಾಡಿದ್ದು. ಹಾಂ, ಸೊ ಫಸ್ಟ್ ಟೈಮ್ ಇಬ್ಬರಿಗೂ ಎಕ್ಸ್ಪೀರಿಯನ್ಸ್ ಇರೋದು, ಆ್ಯಂಡ್ ಅದೊಂಥರ ಮಜಾ ಇತ್ತು, ಎಂಜಾಯ್ ಮಾಡಿದ್ವಿ. ಅಂದರೆ ದಿನ ಶೂಟಿಂಗ್ ಒಂದು ಒಂದು ಶೂಟಿಂಗ್ಸ್ ರೊಟೀನಲ್ಲಿ ಇರೋರು ಟಕ್ ಅಂತ ಏನೋ ಸಿನಿಮಾ ಥರ ಏನೋ ಶಾರ್ಟ್ಗಳು ತೆಗಿಯೋದಾಗಲಿ ಅಥವಾ ಏನೋ ಬ್ಯೂಟಿ ಕ್ರಿಯೇಟ್ ಮಾಡೋದಾಗಲಿ, ನಮಗೂ ಒಂದು ಸ್ವಲ್ಪ ಮಜಾ ಚೆನ್ನಾಗಿತ್ತು, ಒಂಥರ ಫುಲ್ ಎಂಜಾಯ್ ಮಾಡಿದ್ವಿ ನಾವು. ನಾವು ಆ್ಯಕ್ಚುಲಿ ಹೊರಗಡೆ ಅವ್ರು ಲೈಕ್ ಫ್ಯಾನ್ಸ್ ಬಗ್ಗೆ ನಾನು ಜಾಸ್ತಿ ಥಿಂಕ್ ಮಾಡಿಲ್ಲ. ನಾನು ಪರ್ಸ್ನಲಿ ನಾನು ಔಟ್ ಕಮ್ಮಿಂಗ್ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಅದು ಬಂದಿದೆ ಐ ವಾಸ್ ಲೈಕ್ ವಾವ್ ಅಂತ, ಇಷ್ಟು ಬ್ಯೂಟಿಯಾಗಿ ಬಂದಿದೆ ಅಂದರೆ ಬಿಕಾಸ್ ನಾವು ಅಷ್ಟೇ ಎಫರ್ಟ್ ಹಾಕಿದ್ದೀವಿ ನಮ್ಮ ಕಡೆಯಿಂದನು, ಆ ಹೊಲದಲ್ಲಿ ಕೈ ಕಾಲೆಲ್ಲ ತರ್ಚ್ಕೊಂಡು ಆಮೇಲೆ ಅಂದರೆ ಗದ್ದೆಲಿ ಬಿದ್ದು ಏನೇನೋ ಮಾಡಿಬಿಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಔಟ್ಕಮ್ ಚೆನ್ನಾಗಿ ಬಂದಾಗ ನಮಗೂ ಒಂಥರ ವಾವ್, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವಾ, ಲೈಕ್ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಖುಷಿ ಇರುತ್ತಲ್ಲ, ಅದು ಇತ್ತು. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಇನ್ನೂ ಜಾಸ್ತಿ ಚೆನ್ನಾಗೇ ಬಂದೆ, ತುಂಬ ಖುಷಿ ಆಯಿತು. ಆಮೇಲೆ ಫ್ಯಾನ್ಸ್ ಅಂತೂ ಹೇಳೋದೇ ಬೇಡ, ಎಲ್ಲ ಕಡೆ ಹಾಕ್ಕೊಂಡು ಲೈಕ್ ತುಂಬ ಖುಷಿ ಪಟ್ಬಿಟ್ಟಿದ್ದಾರೆ, ಲೈಕ್ ಮೂವಿ ಲೆವೆಲಲ್ಲಿ ಬಂದಿದೆ ಅಂತೆಲ್ಲ ಕಮೆಂಟ್ ಮಾಡಿದರು, ತುಂಬ ಖುಷಿ ಆಯಿತು. ಟೋಟಲಾಗಿ ಈ ರಾಮಾಚಾರಿ ಅನ್ನೋ ಜರ್ನಿನೇ ತುಂಬ ಚೆನ್ನಾಗಿದೆ, ನಮ್ಮಿಬ್ರಿಗೂ ಒಂದು ದೊಡ್ಡ ರೋಲರ್ ಕೋಸ್ಟರ್ ರೈಡಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ತುಂಬ ಟ್ವಿಸ್ಟ್ಗಳು, ಟರ್ನ್ಗಳು ಮತ್ತು ಆ ಪ್ಲಾಟ್ ಕಥೆಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸು, ಅಥವಾ ಈ ಮನೇಲಿ ಈಗ ಇವಳು ಈ ಮನೆಗೆ ಸೇರೋದ್ರಿಂದ ಏನೇನಾಗುತ್ತೆ ನಮಗೂ ಗೊತ್ತಿಲ್ಲ, ಕಂಟೆಂಟು ತುಂಬ ಚೆನ್ನಾಗಿ ಬರ್ತಾ ಇದೆ, ನೀವು ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ. ನಿಮ್ಮ ಸಪೋರ್ಟ್ ಕೂಡ ನಮಗೆ ಗೊತ್ತಾಗ್ತಾ ಇದೆ, ಅಂದರೆ ನೀವು ನಿಮ್ಮ ಕಮೆಂಟ್ಸ್ಗಳಾಗಲಿ ಅಥವಾ ನೀವು ನಮ್ಮ ಟಿ ಆರ್ ಪಿ ರೇಸ್ ಆಗಿರೋದಾಗಲಿ ಅಥವಾ ಕಮೆಂಟ್ಸ್ಗಳಾಗಲಿ ಸೋಷಿಯಲ್ ಮೀಡಿಯಲ್ಲಿ ಅದೆಲ್ಲ ಅದರಿಂದ ಗೊತ್ತಾಗ್ತಾ ಇದೆ ನೀವು ನಿಜವಾಗ್ಲೂ ರಾಮಾಚಾರಿ ನೋಡ್ತಾ ಇದ್ದೀರಾ, ಪ್ರೀತಿ ಕೊಡ್ತಾ ಇದ್ದೀರಾ ಅಂತ. ಸೊ ಹೀಗೆ ಪ್ರೀತಿ ಕೊಡ್ತಾ ಇರಿ, ರಾಮಾಚಾರಿ ನೋಡ್ತಾ ಇರಿ, ಇನ್ನು ಮುಂದೆ ಚಾರು ಹೇಗೆ ಇಲ್ಲಿ ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡ್ತಾಳೆ ಅಥವಾ ವೈಶಾಖಗೆ ಚಾರುಗೆ ಏನು ಕ್ಲ್ಯಾಶ್ ಆಗುತ್ತೆ, ಮುಂದೆ ಏನು ಸಮಸ್ಯೆಗಳು ಬರುತ್ತೆ, ಸೊ ಮನಸ್ಸನ್ನು ಹೇಗೆ ಗೆಲ್ತಾಳೆ, ಸೊ ಇದನ್ನು ನೋಡ್ತಾ ಇರಿ. ದಯವಿಟ್ಟು 9 ಗಂಟೆಗೆ ರಾಮಾಚಾರಿ ನೋಡಿ ಮತ್ತು ನ್ಯೂಸ್ ಫಸ್ಟನ್ನು ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ, ತುಂಬ ಖುಷಿ ಆಯಿತು. News First. ಪ್ರತಿ ಕ್ಷಣ ನಿಮ್ಮೊಂದಿಗೆ.